ಕೋಲಾರದಲ್ಲಿ ದುಬಾರಿ ಆಯ್ತು ಕೆಂಪು ಸುಂದರಿ. ಟೊಮ್ಯಾಟೋ ಉತ್ಪಾದನೆ ಕುಸಿತ, ಗಗನಕ್ಕೇರಿದ ಬೆಲೆ. ಟೊಮ್ಯಾಟೋ ಬೆಳೆದ ರೈತರಿಗೆ ಸಿಗ್ತಿಲ್ಲ ಬೆಲೆ ಏರಿಕೆ ಲಾಭ. ಕೋಲಾರದ ಮಾರುಕಟ್ಟೆಯಲ್ಲಿ ರಾಜ್ಯದಲ್ಲಿ ಬೆಳೆದ ಬೆಳೆಗಳನ್ನು ಬೇರೆ ರಾಜ್ಯಗಳಿಗೆ ಸಾಗಿಸಲಾಗುತ್ತದೆ. ಆದರೆ ಇದೀಗ ಟೊಮ್ಯಾಟೋ ಬೆಲೆ ಏರಿಕೆಯಾಗಿದ್ದು ಒಂದು ಕೆಜಿ ಟೊಮ್ಯಾಟೊ ಸಗಟು ದರ 100 ರೂಪಾಯಿ ಗಡಿ ದಾಟಿದೆ. ಚಿಲ್ಲರೆ ವ್ಯಾಪಾರಿಗಳು ಕೆಜಿ ಟೊಮ್ಯಾಟೋವನ್ನ 120 ರೂಪಾಯಿವರೆಗೂ ಮಾರುತ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ಟೊಮ್ಯಾಟೊ ಬೆಳೆಗೆ ಹೇಳಿ ಮಾಡಿಸಿದ ವಾತಾವರಣವಿದೆ. ಆದರೆ ಕಳೆದ 2 ವರ್ಷಗಳಿಂದಲೂ ಇಲ್ಲಿನ ಭೂಮಿಯಲ್ಲಿರುವ ಪೋಷಕಾಂಶಗಳು ಮತ್ತು ಕೀಟ ಬಾಧೆಯು ಟೊಮ್ಯಾಟೊ ಬೆಳೆಗೆ ಕಂಟಕವಾಗಿವೆ. ಇದರಿಂದಾಗಿ ಟೊಮ್ಯಾಟೊ ಉತ್ಪಾದನೆಯ ಪ್ರಮಾಣವು ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಪ್ರಸ್ತುತ ಮಾರುಕಟ್ಟೆಗೆ ಆವಕ್ಯವಾಗುತ್ತಿರುವ ಟೊಮ್ಯಾಟೊ ಗುಣಮಟ್ಟದಲ್ಲಿ ಕಳಪೆಯಾಗಿರುವುದರಿಂದ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಗೆ ರಫ್ತಾಗುತ್ತಿಲ್ಲ. ಸರ್, ಟೊಮೆಟೊ ಬೆಳೆ ಕ್ರಾಪ್ಸ್ ತುಂಬ ಕಡಿಮೆ ಇದೆ, ಅಂದರೆ 30% ಇದೆ ಸರ್. ಅದರಲ್ಲೂ ಕ್ವಾಲಿಟಿ ಕ್ರಾಪ್ ಬರ್ತಾ ಇರ್ತಕ್ಕಂಥದ್ದು ಕಡಿಮೆ. ಯಾವುದು ಹೈ ಕ್ವಾಲಿಟಿ ಬರ್ತಾ ಇದೆಯೋ ಆ ಕ್ವಾಲಿಟಿಗೆ ನಮಗೆ ಒಳ್ಳೆ ರೇಟ್ ಇದೆ ಸರ್. ಈಗ ಪ್ರೆಸೆಂಟ್ ಒಳ್ಳೆ ರೇಟ್ ಇದೆ, ಅಂದರೆ 1500 ರೂಪಾಯಿವರೆಗೂ ಒಂದು ಬಾಕ್ಸ್, 15 ಕೆ ಜಿ ಬಾಕ್ಸ್ ಬೆಲೆ 1500 ರೂಪಾಯಿವರೆಗೂ ಹೋಗ್ತಾ ಇದೆ. ಈಗ ಕಾರಣ ಏನಪ್ಪ ಅಂತಂದರೆ, ಹೋದ ವರ್ಷ ಈ ಟೈಮ್ನಲ್ಲಿ ಮಾರ್ಕೆಟ್ಗೆ 223,400 ಬಾಕ್ಸ್ ಬಂದಿತ್ತು. ಈ ವರ್ಷ ಖಾಲಿ ಬರೀ 74,800 ಬಾಕ್ಸ್ ಬಂದಿದೆ ಇವತ್ತಿನ ಡೇಟಿಗೆ. ಸೊ ಅಲ್ಲಿಗೆ 3 ಪಟ್ಟು ಕಡಿಮೆ ಆಯ್ತಲ್ವಾ. ಇದಕ್ಕೆ ಕಾರಣ ಇಷ್ಟೇ, ಈಗಿನ ವಾತಾವರಣ ಮತ್ತು ಫಂಗ್ಸ್ ಏನು ಬಂದಿದೆ ವೈರಸ್ಸು, ಆ ವೈರಸ್ಸಿಂದ ಬೆಳೆ ಬೆಳೆಯೋಕೆ ಆಗ್ತಾ ಇಲ್ಲ. ಇಳುವರಿ ಭಾಳ ಕಡಿಮೆ ಇದೆ, 20% 30% ಇಳುವರಿ ಇದೆ ತೋಟದಲ್ಲಿ. ಆ ಒಂದು ಕಾರಣದಿಂದ ಏನು 1600-700 ರೂಪಾಯಿ ಮಾರ್ತಾ ಇದೆ, ರೈತನಿಗೆ ಏನೋ ಲಾಭ ಇದೆ ಅಂದರೆ ರೈತನಿಗೂ ಲಾಭ ಇಲ್ಲ, ಇಲ್ಲಿ ನಮಗೂ ಏನು ಬಿಸ್ನೆಸ್ ಇಲ್ಲ. ಆಮೇಲೆ ಎರಡನೇದು ಬಂದು ಈಗ ಆಲ್ರೆಡಿ ಕ್ವಾಲಿಟಿ ಬರ್ತಾ ಇಲ್ಲ. ಮೇಯ್ನ್ ಕ್ವಾಲಿಟಿ ಸರ್ಕಿದ್ದಿದ್ದರೆ ನಮಗೆ ಇವತ್ತು ದುಡ್ಡಾಗೋದು. ಆಚೆ ಕಡೆಯವರೆಲ್ಲ ಬಂದು ಒಳ್ಳೆ ಪೇಮೆಂಟ್ ಕೊಡುವಂಥ ವ್ಯವಹಾರ ನಡೆಯೋದು. ಟೊಮ್ಯಾಟೊ ಬೆಳೆದವರಿಗೆ ದರ ಹೆಚ್ಚಾಗಿರುವ ಬಗ್ಗೆ ತೃಪ್ತಿ ಇಲ್ಲ. ಕಾರಣವೇನೆಂದರೆ, ತೋಟದಲ್ಲಿ ಸಿಗಬೇಕಾದ ಫಸಲಿನ ಪೈಕಿ 10% ಕೊಯ್ಲು ಸಿಕ್ತಿಲ್ಲ. ಹಾಗೆಯೇ ಹುಳುವಿನ ಕಾಟದಿಂದಾಗಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ದೂರದ ಮಾತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮೇಲ್ನೋಟಕ್ಕೆ ಕಾಣುವ ದರ ಏರಿಕೆಯು ರೈತರ ಪಾಲಿಗೆ ಮರಿಚುಕಿಯಾಗಿದೆ. ಒಂದು ರೂಪಾಯಿ ಕೂಡ ಲಾಭ ಬರ್ತಲ್ಲ, ಕೂಲವರು ಸಿಗ್ತಲ್ಲ, ಯಾವುದೇ ಕಾರಣಕ್ಕೂ ಬೆಳೆ ಸರಿಯಾಗಿ ಆಗ್ತಲ್ಲ, ಲಾಸು. ಈಗ 1500-600 ಮಾಡಿದ್ರೂ ನಮ್ಗೇನು ಸಿಗ್ತಾ ಇಲ್ಲ. ಬೆಳೆ ಆದಾಗ ಮೊನ್ನೆ 2 ತಿಂಗಳಿಂದ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ರೇಟು, ಅವಾಗ ಏನಿಲ್ಲ, ಲಾಸ್ ತುಂಬ ಲಾಸ್ ಆಗಿದ್ದೀರಿ. ಈಗೇನು ರೇಟ್ ಬಂದಿದೆ, ಬೆಳೆ ಇಲ್ಲ, ಯಾರಿಗೋ 10 ಒಬ್ರಿಗೆ ರೇಟ್ ಕಾಯಿ ಇದೆ, 10 ಬಿಟ್ಟರೆ ಯಾರಿಗೂ ಇಲ್ಲ. ಇರೋವರೆಗ 100 ಬಾಕ್ಸ್ ಸಿಕ್ಕಾಕಡೆ 10 ಬಾಕ್ಸ್ ಸಿಗ್ತದೆ. ಏನು ಈ ರೇಟು, ನಮಗೇನು ಲಾಭ ಇಲ್ಲ. ಕಾರಣ ರೋಗ, ಏನೋ ರೋಗ ಬಂದು ಅದೇನೋ ಒಂಥರ ವೈರಸ್. ಒಟ್ಟಿನಲ್ಲಿ ಕೋಲಾರದ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಏರಿಕೆಯಾಗ್ತಿದ್ದು ಇದರ ಲಾಭ ರೈತನಿಗೆ ಸಿಗ್ತಿಲ್ಲ ಎಂಬುದು ವಿಷಾದದ ಸಂಗತಿ. ಕ್ಯಾಮರಾಮ್ಯಾನ್ ಕಿರಣ್ ಜೊತೆಗೆ ಆರ್ ಶ್ರೀನಿವಾಸ ಮೂರ್ತಿ, ಪವರ್ ಟಿವಿ, ಕೋಲಾರ.